ಭಾರತೀಯ ಸಿನಿಮಾ ರಂಗದ ಮೇರು ನಟರಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗಾಗಿ ಹೋರಾಟ ಮಾಡಲು ತುಮಕೂರು ಜಿಲ್ಲಾ ವಿಷ್ಣು ಸೇನೆ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದ ವಿಷ್ಣುಕುಮಾರ್ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದ ವಿಷ್ಣುಕುಮಾರ್ ಅವರು ಮಾತನಾಡಿ, December 17, 2023 ಬೆಳಗ್ಗೆ 9 ಸಂಜೆ 4 ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳು, ಕಲಾವಿದರು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಎಲ್ಲಾ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಕಲಾ ಸಾಂಸ್ಕೃತಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಆಟೋ ಮಾಲೀಕ ಹಾಗೂ ಚಾಲಕ ಸಂಘಟನೆಗಳು, ಹೋಟೆಲ್ ಉದ್ಯಮ ಸಂಘಟನೆಗಳು ಮತ್ತು ಅನೇಕ ಸ್ತರನಾದ ಸಂಘಟನೆಗಳು ಈ ಬೃಹತ್ ಹೋರಾಟದಲ್ಲಿ ತಮ್ಮ ಉಪಸ್ಥಿತಿಯಲ್ಲಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿಸಿದರು. ಇವತ್ತು ಈ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಸ್ಮರಣೆ ಹೋರಾಟದ ಬಗ್ಗೆ ಪತ್ರಿಕಾಗೋಷ್ಠಿ ಅನ್ಕೊಂಡಿದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ಬಯಸಿದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅಗ್ರಸ್ಥಾನದಲ್ಲಿ ಒಬ್ಬ ನಾಯಕನಾದಂಥವರು. ಇಂಥ ಒಬ್ಬ ಮಹಾನ ವ್ಯಕ್ತಿಗೆ ಒಂದು ಪುಣ್ಯಸ್ಮರಣೆ ಪುಣ್ಯಭೂಮಿಯನ್ನು ಮಾಡಲು ಕಳೆದ 14 ಎಲ್ಲ ಸರ್ಕಾರದಿಂದ ಒಂದು 6 ಮುಖ್ಯಮಂತ್ರಿಗಳು ಬಂದರೂ ಸಹ ಪುಣ್ಯಭೂಮಿಯನ್ನು ಯಾರು ಕಾಳಜಿ ಬಗ್ಗೆ ಕಾಳಜಿ ವಹಿಸಿಲ್ಲ. ಇದರ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಆರ್ಧ ಚಿತ್ರರಂಗದ ಶ್ರೇಷ್ಠ ನಟ ಹಾಗೂ ಸುಮಾರು ಆಸ್ಪತ್ರೆಗಳಲ್ಲಿ ಒಂದು ಆಂಬುಲೆನ್ಸ್ ಸೇವೆ ಆಗಲಿ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಆಮೇಲೆ ನಾಡು ನುಡಿ ಭಾಷೆಗೆ ಮುಂಚೂಣಿಯಲ್ಲಿ ಇರ್ತಿದ್ದರು. ಎಷ್ಟೋ ಅನಾಥಾಶ್ರಮಗಳಿಗೆ ಅವರು ಸೇವೆ ಮಾಡಿರ್ತಾರೆ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಅವ್ರು ತುಂಬ ಅನ್ಕೊಂಡಿದ್ದಾರೆ. ಕನಿಷ್ಠ 1,000 ಹಾರ್ಟ್ ಆಪರೇಷನ್ಗಳನ್ನು ಸಹ ಮಾಡಿಸಿರ್ತಾರೆ. ಇಂಥ ನಾಡನುಡಿಗೆ ಅದು ಕನ್ನಡ ಹೆಚ್ಚಾಗಿ 200 ಚಿತ್ರವನ್ನು ಅನ್ವಯಿಸಿದ ಒಂದು ಗೌರವದವಾಗ ಡಾಕ್ಟರ್ ವಿಷ್ಣುವರ್ಧನ್ಗೆ ಒಂದು ಸ್ಮಾರಕ ಇದ್ದಿದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ನಾಚಿಕೆಗಳ ಸಂಗತಿ. ಆದರೆ ಇದರ ಬಗ್ಗೆ ಹೋರಾಟ ಮಾಡಿ ನಮ್ಮ ಪುಣ್ಯ ಭೂಮಿ ನಮಗೆ ಮಾಡಿ ಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ವಕ್ಫ್ ಬೋರ್ಡಿನ ಉಪಾಧ್ಯಕ್ಷರಾದ ಶಬೀರ್ ಅಹಮದ್, ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳಾದ ಟಿಕೆ ಯೋಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.